ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಇವತ್ತಿನ ಪಾಠಕ್ಕೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಆರನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಠ ಅಠರಹ ಪಾಠ ಹದಿನೆಂಟು ಈ ಪಾಠದ ನಂತರದಲ್ಲಿ ಬರುವಂತಹ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ತಿಳಿದುಕೊಳ್ಳೋಣ ಈಗಾಗಲೇ ಹಿಂದಿನ ಒಂದು ತರಗತಿಯಲ್ಲಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಪಾಠ ಅಠರಹ ಚಿರಿಯಾ ಪಾಠದ ಪ್ರಶ್ನೋತ್ತರ ಪಾಠದ ಸಂಪೂರ್ಣ ವಿವರಣೆಯನ್ನು ಚಿರಿಯಾ ಪಾಠದ ಸಂಪೂರ್ಣ ವಿವರಣೆಯನ್ನು ಹಾಗೆ ಅನೇಕ ಪದಗಳ ಅರ್ಥಗಳನ್ನು ನಾವು ತಿಳಿದುಕೊಂಡಿದ್ದೇವೆ ಯಾರಾದರೂ ಆ ವಿಡಿಯೋವನ್ನು ನೋಡಿರಲಿಲ್ಲ ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋದ ಒಂದು ಲಿಂಕನ್ನು ನಾನು ಅಪ್ಲೋಡ್ ಮಾಡಿರ್ತೇನೆ ದಯವಿಟ್ಟು ಹೋಗಿ ನಮ್ಮ ಚಾನಲ್ಗೆ ಹೋಗಿ ಆ ಒಂದು ವಿಡಿಯೋನ ನೋಡಿ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ಬರೆದುಕೊಳ್ಳಿರಿ ಈ ವಿಡಿಯೋವನ್ನು ನಾನು ಒಂದು ವೀಕ್ಷಕರ ಒಬ್ಬ ವೀಕ್ಷಕರ ಒಂದು ಕಮೆಂಟ್ನ ಮೇರೆಗೆ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಪ್ರತಿ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ನಾನು ಮಾಡ್ತಾ ಬರ್ತಾ ಇದ್ದೇನೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡೋಣ ಹಾಗೆ ಕಮೆಂಟ್ ಮಾಡಿದಂತಹ ವೀಕ್ಷಕರಿಗೆ ತುಂಬ ಧನ್ಯವಾದಗಳು ಮೊದಲನೇ ಪ್ರಶ್ನೆಯನ್ನು ನೋಡೋಣ ಪಾಠ ಅಟರಹ ಚಿಡಿಯ ಈ ಪಾಠದ ಪ್ರಶ್ನೋತ್ತರಗಳು ಅಭ್ಯಾಸದಲ್ಲಿ ಬರುವಂತಹ ಪ್ರಶ್ನೆಗಳು ನೋಡಿ ಒಟ್ಟು ಮೂರು ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಪ್ರಶ್ನೆ ಒಂದರಲ್ಲಿ ಮೂರು ಪ್ರಶ್ನೆ ಎರಡರಲ್ಲಿ ಮೂರು ಮತ್ತು ಪ್ರಶ್ನೆ ಮೂರರಲ್ಲಿ ಬಿಟ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಒಂದೊಂದಾಗಿ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ನೋಡೋಣ ಪಾಠ ಅಟ್ರಹ ಚಿರಿಯ ಪ್ರಶ್ನೆ ಒಂದು ಅದರಲ್ಲಿ ಮೊದಲನೇದು ಚಿರಿಯಾ ಕ್ಯಾ ಗಾತಿ ಹೈ ಚಿರಿಯ ಗಾನಾ ಗಾತಿ ಹೈ ಪ್ರಶ್ನೆ ಎರಡು ಚಿರಿಯಾ ಕಿಸ್ಕೆ ಮನ್ಕೋ ಭಾತಿ ಹೈ ಚಿರಿಯಾ मन को ಭಾತಿ है ಪ್ರಶ್ನೆ ಮೂರು चिड़िया आसमान में क्या करती ಹೆ चिड़िया आसमान में ಉಡ್ತಿ है ಈ ರೀತಿಯಾಗಿ ಪೂರ್ತಿ ವಾಕ್ಯದಲ್ಲಿ ಏನು ಮಾಡಬೇಕು ಮಕ್ಕಳೇ ಉತ್ತರಗಳನ್ನು ಬರೀಬೇಕು ಸರಿನಾ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ಬರೆದುಕೊಳ್ಳಿರಿ ಪ್ರಶ್ನೆ ಎರಡು ಚಿಡಿಯ ಕೈಸಿ ಹೈ ಚಿಡಿಯ ರಂಗ ಬಿರಂಗೇ ಪಂಖೋವಾಲಿ ಚೂ ಚೂ ಕರ್ಕೆ ಉಡ್ತಿ ಐಸೆ ಚಿಡಿಯ ಹೈ ಪ್ರಶ್ನೆ ಎರಡು ಚಿಡಿಯ ಹಮೆ ಕಬ್ ಜಗಾತಿ ಹೈ ಚಿಡಿಯ ಹಮೆ ಸುಬಹ ಜಗಾತಿ ಹೈ ನೋಡಿ ಪೂರ್ತಿ ವಾಕ್ಯದಲ್ಲಿ ಉತ್ತರವನ್ನು ಬರೆಯಲಾಗಿದೆ ಈ ರೀತಿಯಾಗಿ ಪೂರ್ತಿಯಾಗಿ ಬರೆದರೆ ನಿಮಗೆ ಪೂರ್ಣಾಂಕಗಳು ಸಿಗ್ತವೆ ಪ್ರಶ್ನೆ ಮೂರು यदि तुम चिड़िया होते तो क्या करते यदि मैं चिड़िया होते तो आसमान में उड़ती और पेड़ पर बैठकर गाना गाती थी नडी। यदि तुम चिड़िया होते तो क्या हो क्या करते यदि मैं चिड़िया होते तो आसमान में उड़ती और पेड़ पर बैठकर गाना गाती थी है था एरने प्रश्न मूर उत्तर ही नोड़े इन प्रश्न मूर सबके डैश को भाती है सबके मन को भाती है प्रश्न एर से डैश जाती है उड़ जाती है पुर से उड़ जाती है प्रश्न मूर खाश में चिड़िया होती तो आसमान में उड़ती ಕಾಶ್ಮೆ ಚಿಡಿಯ ಹೊತ್ತಿತೋ ಆಸ್ಮಾನ್ಮೆ ಮೆ ಉಡ್ತಿದ್ದಿ ಪ್ರಶ್ನೆ ಮೂರರವರೆಗೂ ಕೂಡ ನಾವೀಗ ಪ್ರತಿಯೊಂದು ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಬಂದಿದ್ದೇವೆ ಪೂರ್ಣವಾಕ್ಯದಲ್ಲಿ ಉತ್ತರಗಳನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿರಿ ಸರಿಗಾ ಇನ್ನು ಪ್ರಶ್ನೆ ನಾಲ್ಕು ಪ್ರಶ್ನೆ ನಾಲ್ಕರಲ್ಲಿ ಏನಿದೆ ಅಂದರೆ ಚಿತ್ರದೇಖಕರ್ ಪಕ್ಷಿಯು ಕಿ ಬೋಲಿ ಸಮಜೋ ಈ ಚಿತ್ರಗಳನ್ನು ನೋಡಿ ಪಕ್ಷಿಗಳು ಯಾವ ರೀತಿ ಕೂಗುತ್ತವೆ ಅನ್ನೋದನ್ನು ನಾವು ತಿಳ್ಕೊಳ್ಳ್ರಿ ಅಂತ ಅಷ್ಟೇ ಹೇಳಿದ್ದಾರೆ ಈಗ ನಾವು ಈಗಾಗಲೇ ನೋಡಿದ್ದೇವೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ನಾವು ಬರೆದುಕೊಂಡಿದ್ದೇವೆ ಅಲ್ವಾ ಈಗಾಗಲೇ ಇದು ಕೊನೆಯ ಪ್ರಶ್ನೆ ಹಾಗೆ ಇದನ್ನು ಏನಿಲ್ಲ ಚಿತ್ರ ನೋಡಿ ಯಾವ ಪಕ್ಷಿ ಯಾವ ರೀತಿ ಕೂಗುತ್ತದೆ ಅನ್ನೋದನ್ನು ಮಾತ್ರ ತಿಳ್ಕೊಂಡ್ರೆ ಸಾಕು ಮೊದಲನೇ ಚಿತ್ರವನ್ನು ನೋಡಿ ಕವ್ವ ಏನಿದು ಕಾಗೆ ಅಲ್ವಾ ಇದು ಯಾವ ರೀತಿ ಕೂಗುತ್ತದೆ ಕಾವ್ ಕಾವ್ ಕರ್ತಾಹೆ ಕವ್ವಾ ಕಾವ್ ಕಾವ್ ಕರ್ತಾಹೆ ಎರಡನೆಯದು ತೋತ ತೋತ ಅಂದರೆ ಗಿಳಿ ಗಿಳಿ ಯಾವ ರೀತಿ ಒದರುತ್ತದೆ ಟೇ ಟೇ ಕರ್ತಾಹೆ ಮೂರನೆಯ ಪಕ್ಷಿ ಕಬೂತರ್ ಅಂದರೆ ಪಾರಿವಾಳ ಕಬೂತರ್ ಗುಡ್ರ ಗುಡ್ರಂಗು ಕರ್ತಾಹೇ ಗುಡ್ರ ಗುಡ್ರ್ ಆ ರೀತಿಯಾಗಿ ಒದರ್ತದ ಅಂತ ಹೇಳ್ತಾರೆ ನಾಲ್ಕನೆಯ ಪಕ್ಷಿ ಕುಡುಕು ಕುಕುಡುಕು ಕುಕುಡುಕು ಕರ್ತಾಹೆ ಮುರ್ಗ ಅಂದ್ರೆ ಕೋಳಿ ಅಲ್ವಾ ಕೋಳಿ ಈ ರೀತಿಯಾಗಿ ಹೊದಿರ್ತದೆ ಅಂತ ಹೇಳ್ತಾರೆ ಇನ್ನು ಮುಂದಿನ ಒಂದು ಕೊನೆಯ ಪಕ್ಷಿ ಯಾವುದಪ್ಪ ಅಂದ್ರೆ ಕೋಯಲ್ ಕೋಗಿಲೆ ಕೋಗಿಲೆ ಯಾವ ರೀತಿ ಕೂಗುತ್ತದೆ ಕುಕ್ತಿ ಹೈ ಕೋಯಲ್ ಕುಕ್ತಿ ಹೈ ಈ ರೀತಿಯಾಗಿ ಪಕ್ಷಿಗಳು ಈ ಚಿತ್ರದಲ್ಲಿ ನಾವು ನೋಡಿರುವಂಥ ಪಕ್ಷಿಗಳು ಈ ರೀತಿಯಾಗಿ ಕೂಗುತ್ತವೆ ಅಂತ ಹೇಳ್ತಾರೆ ಇನ್ನು ಪ್ರಶ್ನೆ ಐದು ಕವಿತಾ ಕಂಠಸ್ಥಕರು ಅಂದರೆ ಈ ಕವಿತೆಯನ್ನು ಈ ಪದ್ಯವನ್ನು ಕಂಠಪಾಠ ಮಾಡಿರಿ ಅಂತ ಹೇಳ್ತಾರವರು ಸರಿನಾ ಎಲ್ಲರೂ ಕೂಡ ಈ ಒಂದು ಪದ್ಯವನ್ನು ಕಂಠಪಾಠ ಮಾಡಿರಿ ನೋಡಿ ಮಕ್ಕಳೇ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಸರಿಯಾದ ಉತ್ತರಗಳನ್ನು ಬರೆದುಕೊಳ್ಳಿರಿ ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೀರಿ ಸರಿನಾ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರ್ತದೆ ಯಾರಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಸರಿನಾ ಎಲ್ಲರಿಗೂ ತುಂಬ ಧನ್ಯವಾದಗಳು